अन्न तिंदु सिहि हण्ण कोडुव मर नीडी नीडी मुक्त योर आनर ಈಗ ನಾನು ನನ್ನ ಮೊದಲನೇ ಸಾಕ್ಷಿಯನ್ನ ವಿಚಾರಣೆಗಾಗಿ ಕರೀತಾ ಇದ್ದೇನೆ ಸ್ವಾಮಿದೇವ್ ಸ್ವಾಮಿದೇವ್ ಅವರನ್ನು ಕರೆಯಪ್ಪ ಕರೀರಿ ಸ್ವಾಮಿದೇವ್ ಯೋರ್ ಆನರ್ ಇವರೇ ಸ್ವಾಮಿದೇವ್ ಕೊಲೆ ನಡೆದದ್ದನ್ನ ಪ್ರತ್ಯಕ್ಷವಾಗಿ ನೋಡಿದವರು ಮತ್ತೆ ಪೊಲೀಸರಿಗೆ ಕೊಲೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟವರು ಬನ್ನಿ ತಮ್ಮ ಹೆಸರು ಆರ್ ಸ್ವಾಮಿದೇವ್ ಏನು ಕೆಲಸ ರುದ್ರಾಕ್ಷಿಪುರದ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿದ್ದೀನಿ ಎಲ್ಲಿ ವಾಸ ಇರೋದು ರುದ್ರಾಕ್ಷಿಪುರದಲ್ಲಿ ರುದ್ರಾಕ್ಷಿಪುರದಲ್ಲಿ ಎಲ್ಲಿ ನಿಮ್ಮ ಮನೆ ಆ ಕೆರೆ ಇದೆಯಲ್ಲ ಆ ಕೆರೆ ಹತ್ರನೇ ಈಗ ಕೋರ್ಟ್ ಮುಂದೆ ನಿಂತಿದ್ದಾರಲ್ಲ ಮೂರು ಜನ ಆರೋಪಿಗಳು ಅವರನ್ನು ನೀವು ನೋಡಿದಿರೋ ಹಾಂ ನೋಡಿದ್ದೀನಿ ಸ್ವಲ್ಪ ಸರಿಯಾಗಿ ಜ್ಞಾಪಿಸ್ಕೊಂಡು ಹೇಳ್ರಿ ಸ್ವಾಮಿದೇವ್ ಮೂರು ಜನ ಆರೋಪಿಗಳನ್ನು ನೋಡಿದ್ದೀರಾ ಹ್ಞೂ ಸರ್ ನೋಡಿದ್ದೀನಿ ಅಬ್ಜೆಕ್ಷನ್ ಯುವರ್ ಆನರ್ ಅಬ್ಜೆಕ್ಷನ್ ಸಸ್ಟೈನ್ಡ್ ಅವ್ರು ಮೂರು ಜನನು ನೋಡಿದ್ದೀನಿ ಅಂತ ಮತ್ತೆ ಹೇಳ್ತಿದ್ದಾರೆ ನೀವು ಮತ್ತೆ ಜ್ಞಾಪಿಸ್ಕೊಳ್ಳಿ ಅಂತ ಒತ್ತಾಯ ಮಾಡ್ತಿದ್ದೀರಿ ಮುಂದಿನ ಪ್ರಶ್ನೆ ಕೇಳಿ ಎಸ್ ಯುವರ್ ಆನರ್ ಸ್ವಾಮಿದೇವ್ ಮೂರು ಜನ ಆರೋಪಿಗಳನ್ನು ನೋಡಿದ್ದೀನಿ ಅಂದ್ರಲ್ಲ ಎಲ್ಲಿ ನೋಡಿದ್ದೀರಿ ಇಲ್ಲೇ ಸರ್ ಕೋರ್ಟ್ನಲ್ಲಿ ದಿನ ಕೇಸಿಗೆ ಬರ್ತಾರಲ್ಲ ಸರ್ ಕೋರ್ಟ್ನಲ್ಲೇ ನೋಡಿದ್ದೀನಿ ಈ ಕೋರ್ಟಲ್ಲಿ ನೋಡಿದ್ದು ಬೇಡ ಕಣ್ರಿ ಅದಕ್ಕೆ ಮುಂಚೆ ಈ ಮೂರು ಜನ ಆರೋಪಿಗಳನ್ನು ನೀವು ಎಲ್ಲಾದರೂ ನೋಡಿದ್ದೀರಾ ಆ ಲೇಡೀಸ್ ಇದ್ದಾರಲ್ಲ ಅವ್ರನ್ನ ನೋಡಿಲ್ಲ ಉಳಿದ ಇಬ್ಬರನ್ನ ನೋಡಿದ್ದೀನಿ ಸರ್ ಈ ಕಡೆ ನಿಂತಿದ್ದಾರಲ್ಲ ಇಬ್ಬರು ಅಪ್ರೂವರ್ಗಳು ಅವರನ್ನು ನೀವು ನೋಡಿದ್ದೀರಾ ಹಾಂ ನೋಡಿದ್ದೀನಿ ಸರ್ ಮೊದಲನೇ ಆರೋಪಿ ಇದ್ದಾರಲ್ಲ ದೇಶಪಾಂಡೆ ಸಾಹೇಬರು ಅವರು ಆಯೋಗದ ಅಧ್ಯಕ್ಷರಾಗಿದ್ದಾಗ 2-3 ಸಾರಿ ಅವ್ರ ಆಫೀಸ್ಗೆ ಹೋಗಿದ್ದೀನಿ ಸರ್ ನಮ್ಮ ಸಾಹೇಬರು ಆಫೀಸ್ ಕೆಲಸದ ಮೇಲೆ ಕಳಿಸಿದ್ರು ಅಲ್ಲಿ ದೇಶಪಾಂಡೆ ಸಾಹೇಬ್ರನ್ನ ನೋಡಿದ್ದೀನಿ ಆ ಕನ್ನಡಕದ ಹುಡುಗ ಶಶಿಕಾಂತನ್ನು ನೋಡಿದ್ದೀನಿ ಅವರ ಆಫೀಸಲ್ಲಿ ಅವರು ಕೆಲಸ ಮಾಡ್ತಿದ್ದದ್ದು ಈ 4 ಜನನ ಒಟ್ಟಿಗೆ ಎಲ್ಲಾದರೂ ನೋಡಿದ್ದೀರೇನ್ರಿ ಹ್ಞೂ ಸರ್ ನೋಡಿದ್ದೀನಿ ಎಲ್ಲಿ ರುದ್ರಾಕ್ಷಿಪುರದ ಕೆರೆ ಹತ್ರ ಯಾವತ್ತು ಆಗಸ್ಟ್ 1ನೇ ತಾರೀಕು ಆಗಸ್ಟ್ 1 ಎಷ್ಟೊತ್ತಲ್ಲಿ ನೋಡಿದ್ದು ರಾತ್ರಿ 9 ಗಂಟೆಯಿಂದ 10 ಗಂಟೆ ಮಧ್ಯದಲ್ಲಿ ಆ ಹೊತ್ತಲ್ಲಿ ಏನೇನು ನಡೀತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿಯಪ್ಪ ಸರ್ ಅವತ್ತು ರಾತ್ರಿ 9 ಗಂಟೆನಲ್ಲಿ ಟಿ ವಿ ನೋಡ್ತಾ ಕುಳಿತಿದ್ದೆ ಒಂದು 10 ನಿಮಿಷ ಟಿ ವಿ ನೋಡಿರ್ಬೋದು ಆ ದಾರಿನಲ್ಲಿ ಯಾವುದೋ ಕಾರ್ ಶಬ್ದ ಮಾಡ್ತಾ ಬುರ್ರ್ ಅಂತ ಬಂತು 7 ಗಂಟೆ ಮೇಲೆ ಆ ದಾರಿನಲ್ಲಿ ಯಾವುದೇ ವೆಹಿಕಲ್ ಓಡಾಡೋಲ್ಲ ಸರ್ ಬಹುಶಃ ಯಾರೋ ನನ್ನನ್ನೇ ಹುಡುಕೊಂಡು ಬಂದಿರ್ಬೋದು ಅಂಥೇಳಿ ನಾನು ಹೋಗಿ ಕಿಟಕಿನಲ್ಲಿ ನೋಡಿದೆ ನಮ್ಮ ಮನೆಗೆ ಅಷ್ಟು ದೂರದಲ್ಲಿ ಹೋಗಿ ಆ ಕಾರ್ ನಿಂತ್ಕೊಳ್ತು ಆ ಕಾರ್ಗೆ ಕೆಂಪು ದೀಪ ಇತ್ತು ಸರಿಯಾಗಿ ನೋಡಿದ್ರೆ ದೇಶಪಾಂಡೆ ಸಾಹೇಬರು ಆ ಕಾರಿಂದ 5 ಜನ ಇಳಿದ್ರು ಸರ್ ದೇಶಪಾಂಡೆ ಸಾಹೇಬರು ಜೊತೆಗೆ ಆ ಕನ್ನಡಕದ ಹುಡುಗ ಜೊತೆಗೆ ಇವರಿಬ್ಬರು ಇನ್ನೂ ಒಬ್ಬರು ಅವ್ರ ಜೊತೆಗಿದ್ದರು ಸುಮಾರು ಒಂದು 28-30 ವರ್ಷ ಇರ್ಬೋದು ಸರ್ ರಾಜು ಅಂತ ಅವ್ರ ಮನೆ ನಮ್ಮನೆ ಹತ್ರನೇ ಸರ್ ಆಗಾಗ ಸ್ವಿಮ್ಮಿಂಗ್ಗೆ ಅಂತ ಕೆರೆ ಹತ್ರ ಬರೋನು ನಾನು ನೋಡಿದ್ದೇನೆ ದೇವರಂತ ಹುಡುಗ ಅವನೇ ಸರ್ ಮರ್ಡರಾಗಿದ್ದು ಅವನ ಹೆಸರು ರಾಜು ಅಂತ ನನಗೆ ಆಮೇಲೆ ಗೊತ್ತಾಯಿತು ಸರ್ ಕಾರಿಂದ ಇಳಿದ ತಕ್ಷಣ ಒಂದು 2 ನಿಮಿಷ ಏನೇನೋ ಮಾತಾಡ್ತಾಯಿದ್ರು ಸರ್ ಇವರು ನನ್ನನ್ನು ಮರ್ಡರ್ ಮಾಡೋಕ್ಕೆ ಕರ್ಕೊಂಡು ಬಂದಿರ್ಬೋದು ಅಂತ ಅವನಿಗೆ ಅನುಮಾನ ಬರೋಕ್ಕೆ ಶುರುವಾಗಿರಬೇಕು ತಕ್ಷಣ ಗಾಬರಿಯಿಂದ ಓಡೋಕ್ಕೆ ಶುರು ಮಾಡ್ದ ಭೋಜ ಹೋಗಿ ಹಿಡ್ಕೊಂಡು ಬಂದ ಏಯ್ ಇವನನ್ನು ನೀರಿನಲ್ಲಿ ಮುಳುಗಿಸಿ ಕೊಂದುಬಿಡ್ರು ಅಂತೇಳಿ ದೇಶಪಾಂಡೆ ಅವರು ಕೂಗಾಡಿದ್ರು. ಅವನು ಗಾಬರಿಯಿಂದ ಮತ್ತೆ ಬಿಡಿಸ್ಕೊಂಡು ಓಡೋಕೆ ಶುರು ಮಾಡ್ದ. ಭೋಜ ಹೋಗಿ ತಿರ್ಗಾ ಹಿಡ್ಕೊಂಡು ಬಂದ. ದೇಶಪಾಂಡೆ ಸಾಹೇಬರು ಜೇಬಿಂದ ರಿವಾಲ್ವರ್ ತೆಗೆದಿದ್ದೆ ಡಮ್ ಡಮ್ ಅಂತ 2 ಸಾರಿ ಫೈರ್ ಮಾಡಿಬಿಟ್ರು ಸಾರ್. ಪಾಪ ಅವನ ಎದೆಯಿಂದ ಫೌಂಟೇನ್ ಥರ ರಕ್ತ ಎಗರಿಬಿಡ್ತು ಸಾರ್. ಆ ಹುಡುಗ ಅಲ್ಲೇ ಬಿದ್ದುಬಿಟ್ಟ. ಆ ಕನ್ನಡಕದ ಹುಡುಗ ರಾಜು ಮೂಗಿನ ಹತ್ರ ಹೋಗಿ ಬೆರಳಿಟ್ಟ. ಉಸಿರಾಡ್ತಾ ಇದ್ದಾನೋ ಇಲ್ವೋ ಅಂತ ನೋಡೋಕ್ಕೆ. ಅಷ್ಟೊತ್ತಿಗಾಗಲೇ ಆ ರಾಜು ಖತಮ್ ಆಗ್ಬಿಟ್ಟಿದ್ದ ಅಂತ ನನ್ನ ಅಭಿಪ್ರಾಯ. ರೇ ಸ್ವಾಮಿ ದೇವ, ಏನು ನಡೀತೋ ಅಷ್ಟನ್ನು ಮಾತ್ರ ಹೇಳಿ. ಖತಮ್ ಆಗ್ಬಿಟ್ಟಿದ್ದ ಅಂತ ಅನಿಸುತ್ತೆ ಅಂತ ನಿಮ್ಮ ಅಭಿಪ್ರಾಯಲ್ಲಿ ಹೇಳಬೇಡಿ. ನೀವು ಎಕ್ಸ್ಪರ್ಟ್ ವಿಟ್ನೆಸ್ ಅಲ್ಲ, ಏನು ನೋಡಿದ್ದೀರೋ ಅದನ್ನು ಮಾತ್ರ ಹೇಳಿ. ಸರಿ ಸರ್. ಆಮೇಲೆ ಏನಾಯಿತು? ಆ ಹುಡುಗ ಸತ್ತೋಗಿದ್ದು ನೋಡಿ ಅವರೆಲ್ಲ ಗಾಬರಿ ಆಗಿಬಿಟ್ರು. ದೇಶಪಾಂಡೆ ಸಾಹೇಬರು ಆ ರಿವಾಲ್ವರ್ನ ಬಚ್ಚಿಡು ಅಂತೇಳಿ ಭೋಜನ ಕೈ ಕೊಟ್ಟರು. ಅವನು ಕತ್ಲಲ್ಲೆಲ್ಲೋ ಬಚ್ಚಿಟ್ಟ, ಎಲ್ಲಿ ಅಂತ ನನಗೂ ಕಾಣಲಿಲ್ಲ. ಆಮೇಲೆ ಅವರೆಲ್ಲ ಕಾರ್ ಹತ್ಕೊಂಡು ಸ್ಪೀಡಾಗಿ ವಾಪಸ್ ಹೊರಟೋದ್ರು. ಸರ್, ನಾನು ಟಿ ವಿನಲ್ಲಿ ಪೇಪರ್ನಲ್ಲಿ ಎಷ್ಟೋ ಕ್ರೈಮ್ಗಳನ್ನು ನೋಡಿದ್ದೀನಿ ಸರ್, ಆದರೆ ಕಣ್ಣೆದುರಿಗೆ ಮರ್ಡರ್ ಆಗಿದ್ದು ನೋಡಿದ್ದು ಆವತ್ತೇ ಸರ್. ಆಮೇಲೆ ಏನು ಮಾಡಿದ್ರಿ ನೀವು? ತಕ್ಷಣ ರುದ್ರಾಕ್ಷಿಪುರದ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟೆ ಸರ್. ಸ್ವಾಮಿದೇವ್, ರಾತ್ರಿ 9 ಗಂಟೆ ಮೇಲೆ ಇದೆಲ್ಲ ನಡೆದಿದ್ದು ಅಂತ ನೀವು ಹೇಳಿದ್ರಿ. ಆ ರಾತ್ರಿಯ ಕತ್ತಲಲ್ಲಿ ಇದೆಲ್ಲ ಹ್ಯಾಕ್ ಕಾಣಿಸ್ತು ನಿಮಗೆ? ಬೀದಿ ದೀಪ ಹಾಕ್ಸಿದ್ದೀವಲ್ಲ ಸರ್ CMC ಕಡೆಯಿಂದ, ಆ ಬೆಳಕಲ್ಲೇ ಎಲ್ಲ ಕಾಣಿಸ್ತಾ ಇತ್ತು. ಆಮೇಲೆ ಸ್ವಲ್ಪ ಹೊತ್ತಿಗೆಲ್ಲ ಪೊಲೀಸ್ನವ್ರು ಬಂದರು. ಜನರೇಟರ್ ಗಾಡಿನೂ ಬಂತು, ಸರ್ಚ್ ಲೈಟು ಬಂತು, ಜೊತೆಗೆ ನಾಯಿಗಳು ಕೂಡ. ಅವರು ಇವರು ಅಂತ ಜನ ಎಲ್ಲ ಸೇರ್ಕೊಬಿಟ್ರು ಸರ್. ಆಮೇಲೆ ಪೊಲೀಸ್ನವರು ಸ್ಪಾಟ್ ಮಹಾಜರ್ ಮಾಡಿಸಿದ್ರು. ಹೆಣ ಎತ್ಸಿ ಪೋಸ್ಟ್ ಮಾರ್ಟಮ್ಗೆ ಅಂತ ಆಸ್ಪತ್ರೆಗೆ ಕಳಿಸಿದ್ರು. ಅಲ್ಲಿ ಸ್ಪಾಟ್ ಮಹಾಜರ್ಗೆ ನೀವೇನಾದರೂ ಸೈನ್ ಮಾಡಿದ್ರಾ? ಹೌದು ಸರ್, ಮಾಡಿದ್ದೆ. ತ್ಯಾಗರಾಜ್, ಸ್ಪಾಟ್ ಮಹಾಜರ್ಗಳನ್ನು ಕೊಡಿಯಪ್ಪ ಇಲ್ಲಿ. ನೋಡಿ ಸ್ವಾಮಿದೇವ್, ಇದೇನಪ್ಪ ಮಹಾಜರು, ನೋಡಿ ಇದೇನಾ ನಿಮ್ಮ ಸಿಗ್ನೇಚರು? ಹೌದು ಸರ್, ಅದೇ. ಅದೇನಾ? ಹೌದು ಸರ್. ತಗೊಳ್ಳಿಪ್ಪ. ದಟ್ಸ್ ಆಲ್ ಯುವರ್ ಆನರ್. ಕ್ರಾಸ್ ಎಕ್ಸಾಮಿನೇಷನ್ ಮಿಸ್ಟರ್ CSP. ಇದೇ ಎಷ್ಟ ತಗೊಳ್ತೀರಿ CSP? ಇವರು ಐ ವಿಟ್ನೆಸ್ ಅಂತ ಹೇಳ್ತಾರೆ ಪ್ರಾಸಿಕ್ಯೂಷನ್ನವರು. ಕನಿಷ್ಠ ಪಕ್ಷ ನನಗೆ 2 ದಿವಸನಾದರೂ ಬೇಕು ಇವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ. ಇವ್ರದ್ದೇ 2 ದಿವಸ ತಗೊಂಡ್ರೆ? 2 ದಿನ ಆಗಲ್ಲ, ಒಂದೇ ದಿವಸದಲ್ಲಿ ಮುಗಿಸ್ಬೇಕು. ಸ್ವಾಮಿದೇವ್ ಅವರೇ, ತಾವು ಏನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ ಆಗಲೇ? ರುದ್ರಾಕ್ಷಿಪುರದ ಸಬ್ ರಿಜಿಸ್ಟರ್ ಆಫೀಸಲ್ಲಿ 2nd ಡಿವಿಷನ್ ಕ್ಲರ್ಕ್ ಆಗಿದ್ದೀನಿ ಸರ್. ವೆರಿ ಗುಡ್ ಸ್ವಾಮಿದೇವ್ ಅವರೇ, ತಾವಾಗಲೇ ಪ್ರಾಸಿಕ್ಯೂಷನ್ ಲಾಯರ್ ದಯಾಶಂಕರ್ ಪಾಟೀಲ್ ಅವರು ಕೇಳಿದಾಗ ಆಗಸ್ಟ್ 1ನೇ ತಾರೀಕು ತಾವು ರಾತ್ರಿ 9 ಗಂಟೆಯಲ್ಲಿ ಟಿ ವಿ ನೋಡ್ತಿದ್ದಾಗ ದೇಶಪಾಂಡೆ ಸಾಹೇಬರು, ಶಶಿಕಾಂತ, ಇಲ್ಲಿದ್ದಾರಲ್ಲ ಭೋಜ, ಸೋಮ, ಇವರೆಲ್ಲ ಕಾರ್ನಲ್ಲಿ ಬಂದರು. ಆಮೇಲೆ ದೇಶಪಾಂಡೆಯವರು ರಾಜುನ ಅವರ ರಿವಾಲ್ವರಿಂದ ಢಮ್ ಢಮ್ ಅಂತ ಫೈರ್ ಮಾಡಿಬಿಟ್ರು ಅಂತ ಹೇಳಿದ್ರಿ. ನೀವು ಹೇಳಿದ್ದೆಲ್ಲ ಸುಳ್ಳು ಅಂತ ನಾನು ಹೇಳ್ತೀನಿ, ತಾವೇನು ಹೇಳ್ತೀರಿ? ಏನು ಸರ್, ಈ ನಾಲ್ಗೆಯಲ್ಲಿ 1 ದಿನ 1 ವರ್ಡು ಸುಳ್ಳು ಬಂದಿಲ್ಲ ಸರ್. ವೆರಿ ಗುಡ್, ತಾವು ತಪ್ಪು ತಿಳ್ಕೊಬೇಡಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಆದರೆ ನನ್ನ ಕ್ಲೈಂಟ್ಸನ್ನು ಕೇಳಿದೆ, ಸ್ವಾಮಿದೇವ್ ಅವರು ಹೀಗೆ ಹೇಳ್ತಿದ್ದಾರಲ್ಲ ಸತ್ಯಾನ ಅಂತ, ಅಲ್ಲ ಸುಳ್ಳು ಅಂತ ಅವ್ರು ಹೇಳಿದ್ರು, ಅದಕ್ಕೆ ಹೀಗೆ ಕೇಳಿದೆ ಅಷ್ಟೇ, ಮಿಸ್ಟೇಕ್ ಮಾಡ್ಕೋಬೇಡಿ. ಸರ್, ಮರ್ಡರ್ ಮಾಡಿರೋರು ಯಾರು ನಿಜ ಅಂತ ಒಪ್ಕೊಳ್ತಾರೆ ಸರ್? ಸ್ವಾಮಿದೇವ್ ಅವರೇ, ಆಗಸ್ಟ್ 1ನೇ ತಾರೀಕು ಈ ಘಟನೆ ನಡೆದ ದಿವಸ ರಾತ್ರಿ ಈ ದೇಶಪಾಂಡೆಯವರು ರಾಜುನ ಕರ್ಕೊಂಡು ಕಾರಲ್ಲಿ ಬಂದಿದ್ದನ್ನು ತಾವು ತಮ್ಮ ಮನೆ ಕಿಟಕಿಯಿಂದ ನೋಡಿದೆ ಅಂತ ಹೇಳಿದೆ, ಹೌದಾ? ಹೌದು ಸರ್. ಆದರೆ ನನಗೆ ಒಂದು ಕ್ಲಾರಿಫಿಕೇಷನ್ ಬೇಕು ಸ್ವಾಮಿದೇವ್ ಅವರೇ. ಈ ಘಟನೆ ನಡೆದಿದ್ದು ಆಗಸ್ಟ್ 1ನೇ ತಾರೀಕೆ ಅಂತ ನಿಮಗೆ ಹೇಗೆ ಖಚಿತವಾಗಿ ಗೊತ್ತು? ಬೇರೆ ದಿವಸ ನಡೆದಿರಬಹುದಲ್ಲ ಸರ್. ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ 1ನೇ ತಾರೀಕು ಅಂದ್ರೆ ಸ್ಪೆಷಲ್ ಸರ್, ಸಂಬಳ ಬರೋ ದಿನ. ಯಾವುದು ಮರೆತರೂ 1ನೇ ತಾರೀಕು ನಾವು ಮರೆಯೋದಿಲ್ಲ ಸರ್. ಆಯಿತು, ಆ ಘಟನೆ ನಡೆದಿದ್ದು ಆಗಸ್ಟ್ 1ನೇ ತಾರೀಕು ಅಂತ ಖಚಿತ ಆಯಿತು. ಆದರೆ ಒಂದು ಡೌಟು ನನಗೆ, ತಾವು 9 ಗಂಟೆಯಿಂದ 10 ಗಂಟೆ ಮಧ್ಯದಲ್ಲಿ ಕೊಲೆ ನಡೆಯಿತು ಅಂತ ಹೇಳಿದ್ರಿ, ಹೌದಾ? ಅದು 9 ರಿಂದ 10 ಗಂಟೆ ಮಧ್ಯದಲ್ಲೇ ಅಂತ ಖಚಿತವಾಗಿ ಹೇಗೆ ಹೇಳ್ತೀರಿ? ಕಾರ್ ಬಂದ ತಕ್ಷಣ ತಾವೇನಾದರೂ ಗಡಿಯಾರ ನೋಡಿದ್ರಾ? ಇಲ್ಲ ಸರ್, ಗಡಿಯಾರ ಅಲ್ಲ. ನಾನು ಆ ಟೈಮ್ನಲ್ಲಿ ಜೈ ಭಗವಾನ್ ಅನ್ನೋ ಸೀರಿಯಲ್ ನೋಡ್ತಾ ಇದ್ದೆ. ಅದು ಬರೋದು 9 ರಿಂದ 9:30 ಮಧ್ಯದಲ್ಲಿ ಸರ್. ಓಹೋ, ಯಾವ ಚಾನಲಲ್ಲಿ ಬರೋದದು ಜೈ ಭಗವಾನ್? ಎಸ್ ಚಾನಲ್ ಸರ್. ಓಕೆ, ನೀವು ಜೈ ಭಗವಾನ್ ಸೀರಿಯಲ್ ನೋಡ್ತಾ ಇರೋವಾಗ ಮಧ್ಯದಲ್ಲಿ ಕಾರ್ ಬಂತು, ಎಲ್ಲ ಇಳಿದ್ರು, ಕೊಲೆ ಆಯಿತು. ಆದ್ದರಿಂದ ರಾತ್ರಿ 9 ರಿಂದ 10 ಗಂಟೆ ಮಧ್ಯೆ ಈ ಕೊಲೆ ನಡೆಯಿತು ಅಂತ ಹೇಳ್ತೀರಿ. ಆದರೆ ಈ ಜೈ ಭಗವಾನ್ ನೋಡೋವಾಗಲೇ ಈ ಕಾರ್ ಬಂತು ಅಂತ ಹೇಗೆ ಹೇಳ್ತೀರಿ? ಅದು ಗ್ಯಾರಂಟಿನಾ? ತಾವು ಯಾವಾಗಲೂ ನೋಡ್ತಿರ್ತೀರಾ ಈ ಜೈ ಭಗವಾನ್ ಸೀರಿಯಲ್? ಓ, ಒಂದಿನ ತಪ್ಪಿಸಿಲ್ಲ ಸರ್. ಆಫೀಸ್ ಕೆಲಸ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಬಿಟ್ಟು ಎಲ್ಲ ದಿನ ಆ ಸೀರಿಯಲ್ ನೋಡ್ತಾ ಇರ್ತೀನಿ ಸರ್. ಸಖತ್ತಾಗಿ ಹಿಡಿದಿದ್ದಾರೆ ಸರ್ ಆ ಸೀರಿಯಲ್ಲು. ವೆರಿ ಗುಡ್. ತಾವು ಶನಿವಾರ ಭಾನುವಾರ ಕೂಡ ಎಲ್ಲೂ ಹೋಗದೆ ಆ ಸೀರಿಯಲ್ ನೋಡ್ತೀರಾ? ಇಲ್ಲ ಸರ್, ಶುಕ್ರವಾರ ಶನಿವಾರ ಭಾನುವಾರ ಆ ಸೀರಿಯಲ್ ಬರಲ್ಲ. ವಾರಕ್ಕೆ 4 ದಿನ ಆ ಸೀರಿಯಲ್ ಬರೋದು. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಆ ಸೀರಿಯಲ್ ಬರುತ್ತೆ. ಶುಕ್ರವಾರ ಶನಿವಾರ ಭಾನುವಾರ ಆ ಸೀರಿಯಲ್ ಬರಲ್ಲ. ಯಾವುದಾದ್ರೂ ಸಾಂಗ್ ಪ್ರೋಗ್ರಾಮ್ ಬರುತ್ತೆ, ಅದನ್ನು ನಾನು ನೋಡಲ್ಲ. ಶುಕ್ರವಾರ ಬರಲ್ಲ. ನೋಡಿ ಸ್ವಾಮಿ ದೇವರೇ, ನಾನು ಹೇಳ್ತೀನಿ, ನೀವು ಹೇಳ್ತಿರಲ್ಲ ಆಗಸ್ಟ್ 1ನೇ ತಾರೀಕು ಕೊಲೆ ನಡೀತು ಅಂತ, ಆವತ್ತು ಶುಕ್ರವಾರನೇ. ಆವತ್ತು ಜೈ ಭಗವಾನ್ ಸೀರಿಯಲ್ ಬರೋದಿಲ್ಲ. ಹೌದು, ಆಗಸ್ಟ್ 1ನೇ ತಾರೀಕು ಶುಕ್ರವಾರ. ಎಲ್ಲಪ್ಪ ರಾಜೇಗೌಡ್ರೆ, ಆ ಕ್ಯಾಲೆಂಡರ್ ನನ್ನ ಟೇಬಲ್ ಮೇಲೆ ಇದೆ, ಸ್ವಲ್ಪ ಕೊಡ್ತೀರಾ? ನೋಡಿ ಸರ್, 2008 ಆಗಸ್ಟ್ 1ನೇ ತಾರೀಕು ಶುಕ್ರವಾರ, ಫ್ರೈಡೇ. ಫ್ರೈಡೇ ಶುಕ್ರವಾರ, ಶುಕ್ರವಾರ ಆದ್ದರಿಂದ ಜೈ ಭಗವಾನ್ ಸೀರಿಯಲ್ ಬರಲಿಲ್ಲ. ಜೈ ಭಗವಾನ್ ಸೀರಿಯಲ್ ನೋಡ್ತಾ ಇದ್ದಾಗ ದೇಶಪಾಂಡೆ ಅವರು ಬಂದರು, ರಾಜನ್ ಕೊಲೆ ಮಾಡಿದ್ರು ಅಂತ ತಾವು ಹೇಳ್ತೀರಿ. ತಮ್ಮ ನಾಲ್ಗೇನಲ್ಲಿ ಸುಳ್ಳು ಬರೋದಿಲ್ಲ. ಆದ್ದರಿಂದ ಜೈ ಭಗವಾನ್ ಸೀರಿಯಲ್ ಬಂದಾಗಲೇ ಅವ್ರು ಕೊಲೆ ಮಾಡಿದರೆ ಅವ್ರು ಕೊಲೆ ಮಾಡಿದ್ದು ಆಗಸ್ಟ್ 1ನೇ ತಾರೀಕು ಅಲ್ಲ. ಏನು ಹೇಳ್ತೀರಿ? ಇರ್ಬೋದು ಸರ್, ಇರ್ಬೋದು. ಆದರೆ ನಾನು ಹೇಳಿದ ವಿಷಯ ಅಂತೂ ಟ್ರೂತು ಸರ್. ದೇಶಪಾಂಡೆ ಅವರು ಎಲ್ಲರ ಜೊತೆ ಬಂದದ್ದು, ರಾಜು ಹೆದರ್ಕೊಂಡು ಓಡೋದದ್ದು, ಭೋಜ ಹಿಡ್ಕೊಂಡು ಬಂದದ್ದು, ದೇಶಪಾಂಡೆ ಅವರು ಜೇಬಿಂದ ರಿವಾಲ್ವರ್ ತೆಗೆದು ಡಮ್ ಡಮ್ ಅಂತ 2 ಸಾರಿ ಶೂಟ್ ಮಾಡಿದ್ದು, ಇದೆಲ್ಲ ಸತ್ಯ ಸರ್. ಇದೇ ಕಣ್ಣಲ್ಲಿ ನೋಡಿದ್ದೀನಿ ಸರ್. ಡೇಟ್ ರವಷ್ಟು ಹೆಚ್ಚು ಕಡಿಮೆ ಆಗಿರ್ಬೋದು. ಅಲ್ಲಿಗೆ ಒಂದು ಲೆಕ್ಕಾಚಾರಕ್ಕೆ ಬರೋಣ ಸ್ವಾಮಿದೇವ್ ಅವರೇ. ಜೈ ಭಗವಾನ್ ಸೀರಿಯಲ್ ನೋಡ್ತಿದ್ದಾಗ ಈ ಕೊಲೆ ಆಯಿತು, ಆದರೆ ಶುಕ್ರವಾರ ಅಲ್ಲ, ಅದರಿಂದ ಆಗಸ್ಟ್ 1ನೇ ತಾರೀಕು ಅಲ್ಲ. ಸೊ ಜುಲೈ 31ನೇ ತಾರೀಕು ಗುರುವಾರ ಏನಾದರೂ ಈ ಕೊಲೆ ನಡೆದಿರಬಹುದಾ? ಅಲ್ಲ ಅಲ್ಲ, 31ನೇ ತಾರೀಕು ಅಲ್ಲ ಅನಿಸುತ್ತೆ ಸರ್. 31ನೇ ತಾರೀಕು ಅಲ್ಲ, 1ನೇ ತಾರೀಕು ಅಲ್ಲ. ಅಲ್ಲಿಗೆ ರಾಜು ಕೊಲೆ ನಡೆದೇ ಇಲ್ಲ ಅಂತೀರ? ಬಿಡಿ, ಅವತ್ತು ರಾತ್ರಿ ನೀವು ಜೈ ಭಗವಾನ್ ಸೀರಿಯಲ್ ನೋಡ್ತಿದ್ದಾಗ ಬುರ್ರ್ ಅಂತ ಕಾರ್ ಬರೋ ಶಬ್ದ ಆಯಿತು. ನೋಡಿದ್ರೆ ದೇಶಪಾಂಡೆ ಅವ್ರ ಕಾರು. ಅದರಿಂದ ದೇಶಪಾಂಡೆ ಸಾಹೇಬರು, ರಾಜು, ಶಶಿಕಾಂತ, ನಮ್ಮ ಭೋಜ, ಸೋಮ ಇವರೆಲ್ಲ ಇಳಿದ್ರು ಅಂತ ಹೇಳಿದ್ರಿ. ಅದು ದೇಶಪಾಂಡೆ ಅವ್ರದೇ ಕಾರು ಅಂತ ಹೇಗೆ ಗೊತ್ತಾಯ್ತು ತಮಗೆ? ಅಥವಾ ಪೊಲೀಸ್ನವರು ಹೇಳಿದ ಮೇಲೆ ಗೊತ್ತಾಯ್ತು ದೇಶಪಾಂಡೆ ಅವರೇ ಡ್ರೈವ್ ಮಾಡ್ಕೊಂಡು ಬಂದ್ರಲ್ಲ ಸರ್ ಅಂತ ದೊಡ್ಡವರು ಬೇರೆಯವ್ರ ಕಾರ್ ಡ್ರೈವ್ ಮಾಡ್ತಾರಾ ಸರ್ ಹಾಂ ಕಾರ್ ಕಲರು ಅದು ಲೈಟ್ ಬೂದು ಬಣ್ಣ ಅನ್ಸುತ್ತೆ ಸರ್ ಡಾರ್ಕ್ ನೀಲಿ ಬಣ್ಣ ಅಲ್ವಾ ಹೌದು ಸರ್ ಡಾರ್ಕ್ ನೀಲಿ ಬಣ್ಣ ಆ ಕಾರ್ ನಂಬರ್ KA03G3443 KA03G3443 ಹೌದು ಸರ್ ಅಲ್ರಿ ಬಣ್ಣ ಸರಿಯಾಗಿ ಕಾಣಲಿಲ್ಲ ಅಂತ ಅಂಥ ಕತ್ತಲ್ಲಿ ಈ ನಂಬರ್ ಹೇಗೆ ಕಾಣಿಸ್ತು ನಿಮಗೆ ಚಕ್ ಅಂತ ಹೇಳಿಬಿಟ್ರಲ್ಲ ಕೇಳಿದ ತಕ್ಷಣ ಪೊಲೀಸ್ನವರು ಊರು ಹೊಡಿಸಿದಾರ ಇಲ್ಲ ಸರ್ ಇಲ್ಲ ಹೋಗ್ಲಿ ಬಿಡಿ ಸ್ವಾಮಿದೇವ ಆ ಕಾರ್ ನೋಡಿದ್ರೆ ತಾವು ಗುರ್ತು ಹಿಡಿತೀರ ಹ್ಞೂ ಸರ್ ಯುವರ್ ಆನರ್ ದೇಶಪಾಂಡೆ ಸಾಹೇಬ್ರ ಕಾರ್ನ ರುದ್ರಾಕ್ಷಿಪುರದ ಪೊಲೀಸ್ನವರು ಸೀಸ್ ಮಾಡಿದ್ದಾರೆ ಈ ಕೊಲೆ ಕೇಸಿಗೆ ಬೇಕಾಗುತ್ತೆ ಅಂತ ಅದನ್ನು ಕೋರ್ಟ್ ಮುಂದೆ ಹಾಜರು ಮಾಡಬೇಕು ಅಂತ ಪ್ರಾಸಿಕ್ಯೂಷನ್ ಅವ್ರಿಗೆ ತಾವು ಡೈರೆಕ್ಷನ್ ಕೊಡಬೇಕು ನೋಡಿ ದಯಶಂಕರ್ ಪಾಟೀಲ್ ಸೀಸ್ ಮಾಡಿರೋ ಕಾರ್ ತರಿಸಿ ನಾಳೆ ಕಂಟಿನ್ಯೂ ಮಿಸ್ಟರ್ CSP ಬಿಡಿ ಕಾರ್ ವಿಚಾರ ಆಮೇಲೆ ತಗೊಳ್ಳೋಣ ಕಾರ್ನ ಅವ್ರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ತಾವು ಅದನ್ನು ಐಡೆಂಟಿಫೈ ಮಾಡ್ತೀರಂತೆ ಅದ್ರ ವಿಚಾರ ಬಿಟ್ಟುಬಿಡಿ ಈಗ ದೇಶಪಾಂಡೆ ಸಾಹೇಬರು ಆಯೋಗದ ಮುಖ್ಯಸ್ಥರಾಗಿದ್ದಾಗ ತಮ್ಮ ಆಫೀಸ್ನಿಂದ ಆಫೀಸ್ ಡ್ಯೂಟಿ ಮೇಲೆ ಆಗಾಗ ದೇಶಪಾಂಡೆಯವ್ರ ಆಫೀಸ್ಗೆ ಹೋಗ್ತಾ ಇದ್ದೆ ಹಾಗಾಗಿ ಕೊಲೆ ನಡೆಯೋಕೆ ಮುಂಚೆನೇ ದೇಶಪಾಂಡೆಯವ್ರು ಗೊತ್ತಿದ್ರು ಅಂತ ತಾವು ಪ್ರಾಸಿಕ್ಯೂಟರ್ ಸಾಹೇಬ್ರಿಗೆ ಹೇಳಿದ್ರಿ ಯಾವ ಕಾರಣಕ್ಕೋಸ್ಕರ ದೇಶಪಾಂಡೆ ಸಾಹೇಬ್ರ ಆಫೀಸ್ಗೆ ಹೋಗ್ತಾ ಇದ್ರಿ ತಾವು ಅವ್ರು ಯಾವುದಾದ್ರೂ ಲ್ಯಾಂಡ್ದು ಸೇಲ್ ಡೀಡ್ ಬೇಕು ಅಂತ ನಮ್ಮ ಆಫೀಸಿಗೆ ಸಮನ್ಸ್ ಕಳಿಸ್ತಾ ಇದ್ರು ನಮ್ಮ ಸಾಹೇಬರು ರೆಕಾರ್ಡ್ಸ್ನೆಲ್ಲ ನನ್ನ ಕೈಲಿ ಕೊಡ್ತಾ ಇದ್ರು ಸರ್ ಅದನ್ನು ತಗೊಂಡು ನಾನು ಹೋಗ್ತಾ ಇದ್ದೆ ಯಾರ್ಯಾರು ಲ್ಯಾಂಡ್ ಕದ್ದು ಜಮೀನು ಒತ್ತುವರಿ ಮಾಡಿಕೊಂಡು ಫ್ರಾಡ್ ಮೋಸದ ಸೇಲ್ ಡೀಡ್ಗಳು ಮಾಡಿಸ್ಕೊಂಡಿದ್ರು ಅಂಥವರ ಸೇಲ್ ಡೀಡ್ ಕಾಪಿಗಳು ಬೇಕು ಅಂತ ದೇಶಪಾಂಡೆ ಸಾಹೇಬರು ತಮ್ಮ ಆಫೀಸಿಗೆ ಸಮನ್ಸ್ ಕಳಿಸ್ತಾ ಇದ್ದಿದ್ದು ಹೌದಾ ಹೌದು ಸರ್ ದೇಶಪಾಂಡೆಯವರು ಹಾಗೆ ಸಮನ್ ಮಾಡಿದ ಬೇಕಾದಷ್ಟು ಮೋಸದ ಸೇಲ್ ಡೀಡುಗಳು ರಂಜನ್ ಲಾಲ್ ಮಿಶ್ರಾ ಅವರ ಜಮೀನಿಗೆ ಸಂಬಂಧಪಟ್ಟ ಸೇಲ್ ಡೀಡುಗಳು ಅದು ಅದು ಅಬ್ಜೆಕ್ಷನ್ ಯುವರ್ ಆನರ್ ರಂಜನ್ ಲಾಲ್ ಮಿಶ್ರಾ ಅವ್ರಿಗೂ ಈ ಕೇಸ್ಗೂ ಏನು ಸಂಬಂಧ ಹೈಲಿ ಇರ್ರೆಲೆವೆಂಟ್ ಯುವರ್ ಆನರ್ ಅರೆ ನೋಡಿ ಸ್ವಾಮಿ ಇವ್ರಿಗೂ ರಂಜನ್ ಲಾಲ್ ಮಿಶ್ರಾಗೂ ಏನು ಸಂಬಂಧ ಅವರ ಅಬ್ಜೆಕ್ಷನ್ನು ಕರೆಕ್ಟು ಮರ್ಡರ್ ಕೇಸ್ ವಿಚಾರ ಬಿಟ್ಟು ಬರೀ ಅದು ಯಾವುದೋ ಲ್ಯಾಂಡ್ ಫ್ರಾಡ್ಗಳ ಬಗ್ಗೆ ಕ್ವಶನ್ ಮಾಡೋಕ್ಕೆ ಶುರು ಮಾಡಿದರೆ ಆ ವಿಷಯ ಇರ್ರೆಲೆವೆಂಟ್ ಆದೇ ಆಗುತ್ತೆ ಅಲ್ವಾ ಈ ಮರ್ಡರ್ ಹಿಂದೆ ಇರೋದು ರಂಜನ್ ಲಾಲ್ ಮಿಶ್ರಾ ಅಂತ ಡಿಫೆನ್ಸ್ ಸ್ಟ್ಯಾಂಡ್ ಯುವರ್ ಆನರ್ ಹಾಗಾಗಿ ರಂಜನ್ ಲಾಲ್ ಮಿಶ್ರಾ ಅವರ ಫೈಲ್ಗಳ ಬಗ್ಗೆ ನಾನು ಪ್ರಶ್ನೆ ಕೇಳಿದೆ ಆದರೆ ಒಂದು ವಿಚಾರ ಹೇಳ್ತೀನಿ ಅನ್ಲೆಸ್ ಯು ಶೋ ದ ರೆಲೆವೆನ್ಸ್ ನಾನು ಆ ಸೇಲ್ ಡೀಡ್ಗಳ ಬಗ್ಗೆ ಪ್ರಶ್ನೆನ ಅಲೋ ಮಾಡೋದಿಲ್ಲ ಹೋಗಲಿ ಬಿಡಿ ಯುವರ್ ಆನರ್ ನಾನು ಆ ಪ್ರಶ್ನೆ ಅಂದರೆ ಆ ಫ್ರಾಡುಲೆಂಟ್ ಸೇಲ್ ಡೀಡ್ಗಳ ಬಗ್ಗೆ ಪ್ರಶ್ನೆನೇ ವಿತ್ಡ್ರಾ ಮಾಡ್ತೀನಿ ಕೇಳಲ್ಲ ಅವ್ರನ್ನ ಅದಾಗೆ ಇನ್ನೂ ಎಷ್ಟೊತ್ತಾಗುತ್ತೆ ಇನ್ನೂ ಒಂದು 2-3 ಅವರ್ಸ್ ಬೇಕಾಗುತ್ತೆ ಸ್ವಾಮಿ ಸರಿ 2 ಗಂಟೆ ಆಯಿತು ಮತ್ತೆ ಲಂಚ್ ಆದಮೇಲೆ ತೊಗೊಳ್ಳೋಣ ನೋಡಿರಿ ಸ್ವಾಮಿ ದೇವ ನೀವಿಲ್ಲಿ ಯಾರ ಹತ್ರನೂ ಏನೂ ಮಾತಾಡಬಾರ್ದು ಸರಿ ಸರ್ ವಿಟ್ನೆಸ್ ಬೌಂಡ್ ಓವರ್ ಇರುಳ ವಿರುದ್ಧ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾದಾಟ ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ಮುಕ್ತ